ನಮ್ಗೆಲ್ಲ ಏನ್ ನೋಡಿದ್ದಾರೆ, ಅಣ್ಣವ್ರು ಏನ್ ಕೊಟ್ಟಿದ್ದಾರೆ. ನಮ್ ಗುರು ರಾಜ್ಕುಮಾರ್ ಅವರು ಅಣ್ಣ ತಂದಿರ್ತಾರೆ. ನನ್ಗೆ ರಾಜ್ಕುಮಾರ್ ತುಂಬಾ ಇಷ್ಟ. ಯಾತರ ಪಬ್ಲಿಕ್ ಅಲ್ಲಿ ಮಾತಾಡಕ್ ಇಷ್ಟ ಇಲ್ಲ. ತಮಿಳವರಾಗಿದ್ರೆ ನಾವು ಕರ್ನಾಟಕಕ್ಕೆ ಎಸ್. ಇವತ್ತು ಕರುನಾಡ ಪುತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಸೊ ಇಂಥ ಒಂದು ವಿಶೇಷವಾದ ದಿನ, ಡಾಕ್ಟರ್ ರಾಜ್ ಅಭಿಮಾನಿಗಳು ಅವ್ರ ಬಗ್ಗೆ ಯಾವ ರೀತಿ ನೆನೆಸ್ಕೋತಾರೆ, ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ನಮ್ಮ ಬಾಯಿಂದ ಕೇಳೋಕ್ಕಿಂತ ಅವ್ರ ಬಾಯಿಂದನ ಕೇಳಿದ್ರೆ ತುಂಬಾ ಚಂದ. ಬನ್ನಿ ಹಾಗಿದ್ರೆ ಅವ್ರನ್ನೇ ಮಾತಾಡ್ಸೋಣ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಇನ್ನೂ ದೀರ್ಘಕಾಲ ಬಾಳ್ಬೇಕು ಅಂತ ನಮಗ್ ತುಂಬಾ ಆಸೆ ಇತ್ತು. ಆದ್ರೆ ಅವರು ವಯಸ್ಸಾಯ್ತೋ ಇಲ್ಲ, ಅವರ ಐಎಸ್ ಮುಗೀತು ಅಂತ ಪಾಪ ತುಂಬಾ ದುಃಖ ಆಯ್ತಿದೆ ನಮಗೆ. ನಾವು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್. ಅಣ್ಣವರು ಅಂದ್ರೆ ನಮ್ಗೆ ತುಂಬಾ ಇಷ್ಟ. ನಮ್ಗೆ ನಾವು ಹುಟ್ಟಿದೀವಿ ಫಿಲಮ್ ಎಲ್ಲ ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ತಿದ್ದ. ನಾವೆಲ್ಲ ನಾವು 60-70 ಫಿಲಮ್ ನೋಡಿದೀವಿ. ನಮ್ದು ರಾಜಲಕ್ಷ್ಮಿ ಟೆಂಟ್ ಅಂತ ಇತ್ತು, ಆ ಟೆಂಟ್ ಅಲ್ಲಿ ಬರೀ ರಾಜ್ಕುಮಾರ್ ಫಿಲಮ್ ಹಾಕೋರು. ರಾಜಲಕ್ಷ್ಮಿ ಟೆಂಟ್ ಅವಾಗ ಇವಾಗ ಮುಚ್ಚಿಬಿಟ್ರು. ಅವಾಗೆಲ್ಲ ಬರೀ ರಾಜಲಕ್ಷ್ಮಿ ಟೆಂಟ್ ಅಲ್ಲಿ ಬರೀ ಫಿಲಮ್ಗಳೇ. ಅವಾಗ ಬರೀ ರಾಜ್ಕುಮಾರ್ ಬಿಟ್ಟು ಬೇರೆ ಆಗ್ತಾನೆ ಇರ್ಲಿಲ್ಲ. ಸಂತೋಷನೇ ಪಡ್ತಾ ಇದ್ದೀವಿ, ಯಾಕಂದ್ರೆ ವಿಷ್ಣುವರ್ಧನ್ ಸಂಘದವರು ಆಗಿರೋಣ, ನಮ್ಮ ಗುರು ರಾಜ್ಕುಮಾರ್ ಅವರು ಅಣ್ಣ ತಂದಿರಿದ್ದಂಗೆ ಎಲ್ಲ ಒಕ್ಕಟ್ಟಲ್ಲಿದ್ದಂಗೆ ಎಲ್ಲ ಖುಷಿ ಇದೆ, ಸಂತೋಷ. ತಮಿಳವರಾಗಿದ್ರೆ ನಾವು ಕರ್ನಾಟಕಕ್ಕೆ ಹೆಮ್ಮೆ ಹೇಳ್ತೀವಿ. ನಾವು ಪಕ್ಕಾ ಫ್ಯಾನ್ ಅವ್ರಿಗೆ. ಸಿನಿಮಾ ಅವ್ರದ್ದು ಒಂದೊಂದು ಫಿಲಮ್ ಹತ್ತು ಸಲ ನೋಡಿದ್ದೀವಿ. ಪಕ್ಕಾ ಅಭಿಮಾನಿ ಅವರು, ಇಡೀ ಕರ್ನಾಟಕಕ್ಕೆ ಗ್ರೇಟ್. ಅಣ್ಣ ಅವರು ಕರ್ನಾಟಕದ ಕಣ್ಮಿಣಿ. ಅವರಿವತ್ತು ಹುಟ್ಟದಬ್ಬ. ಅವರು ನಮ್ಮ ದೇಶ ನಮ್ಮ ಕರ್ನಾಟಕದಲ್ಲಿ ಅವ್ರ ಹೆಸರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವ್ರ ಥರ ಇಂಪ್ರೂವ್ ಮಾಡಿದ್ರೆ ಯಾರೂ ಇಲ್ಲ. ಅವ್ರ ಯುವಕರನ್ನ ಎಲ್ಲರನ್ನು ಮುಂದೆ ತಂದವರು, ಅವರು ಭಾರಿ ಹೆಸರುವಾಸಿಗೆ ಪಡೆದಿರ್ಕ ಡಾಕ್ಟರ್ ರಾಜ್ಕುಮಾರ್. ಏನು ಹೇಳಲ್ವಾ ಅಣ್ಣವ್ರ ಬಗ್ಗೆ? ನಮ್ಗೇನು ಹೇಳಲ್ಲ, ಇಡೀ ಕರ್ನಾಟಕನೇ ಹೇಳ್ತಾ ಇದೆ. ಏನೋ ಚೆನ್ನಾಗಿ ನೋಡಿದ್ರು ಇರತಕ್ಕ. ನಮ್ಗೆಲ್ಲ ಏನ್ ನೋಡಿದ್ದಾರೆ, ಅಣ್ಣವ್ರು ಏನ್ ಕೊಟ್ಟಿದ್ದಾರೆ. ಅಣ್ಣವ್ರ ಅಭಿಮಾನಿ ಹುಟ್ಟುದಬ್ಬ ಅಂತ ಹೇಳ್ತಾ ಇರುವಾಗ ನನಗೆ ಆನಂದನೇ ಆನಂದ, ಸಂತೋಷನೇ ಸಂತೋಷ. ಅವ್ರ ತರ ಬಾಳಕ್ಕೆ ಬದುಕಕ್ಕೆ ಹೆಸರು ತಗೊಳಕ್ಕೆ ಯಾರ ಕೈನಲ್ಲೂ ಆಗಲ್ಲ. ಕರೆಕ್ಟಾ? ಅವ್ರ ರೂಪ, ಆ ಕಲೆ, ಆ ಕಣ್ಣು, ಆ ಮೂಗು, ಆ ನಡೆ, ಆ ನುಡಿ, ಆ ಸಾಂಗು, ಇದುವರೆಗೂ ಎಷ್ಟೋ ಕೋಟಿ ಮುತ್ತುಗಳಿದ್ದಂಗೆ ಅವರು ಒಂದು ಮುತ್ತಿನ ಕತೆ. ರಾಜ ನನ್ನ ರಾಜ, ಬಂಗಾರದ ಮನುಷ್ಯ, ಬಡವರ ಬಂಧು. ಆ ಪ್ರೀತಿ ಅಭಿಮಾನ ನಮ್ಮ ಆತ್ಮದಲ್ಲಿದೆ. ಅದು ನಮ್ಮಲ್ಲಿ ನಾವಿರೋವರೆಗೂ ಅವರ ಅಭಿಮಾನ ಪ್ರೀತಿ ನಮ್ಮಲ್ಲಿ ಹೋಗಲ್ಲ. ಅವರಿಗೆ ನಾವು ಇವತ್ತು ಹುಟ್ಟುದಬ್ಬ. ಅವರು ಸದಾಕಾಲ ಸಂತೋಷವಾಗಿದ್ದು ಹೋಗ್ತಾ ಇದ್ದಾರೆ, ನಾವೆಲ್ಲ ಸಂತೋಷವಾಗಿದ್ದೀವಿ ಅವ್ರ ಕಡೆಯಿಂದ. ನಮಗೆ ತುಂಬ ಪ್ರೀತಿ ಸಂತೋಷ ಆಗಿದೆ ಅಣ್ಣವ್ರ ಬಗ್ಗೆ. ಅವ್ರು ತುಂಬ ಜನಸೇವೆ ಚೆನ್ನಾಗಿ ಮಾಡಿದ್ದಾರೆ. ಅವರು ಮುಂದಕ್ಕೂ ಅವ್ರು ಮಾಡಿದ್ರು, ಅದೆಲ್ಲ ಮಾಡ್ತಾ ಇದ್ದಾರೆ. ಇದ್ದಿತ್ತು ಅವ್ರು ಇದಾಗಲೂ ಹೋಗಿದ್ದಾರೆ. ಇದರಲ್ಲಿ ಆ ಇದರಲ್ಲಿ ಅವ್ರು ನೆನೆದೇ ಇರೋಕ್ಕಾಗಲ್ಲ. ಅದು ಇವತ್ತು ಅವ್ರು ಹುಟ್ಟಿದ ಬಂದಿದ್ದು ನಾವು ಮಾಡ್ತಾ ನೆನೀತಾ ಇದ್ದೀವಿ. ಬೆಳಗ್ಗೆ ಎಲ್ಲ ಇದು ಮಾಡಿದ್ರು. ನಮ್ಮ ಕರ್ನಾಟಕಕ್ಕೆ ತುಂಬ ಹೆಮ್ಮೆಯ ಪುತ್ರ. ಯಾಕೆಂದರೆ ಕರ್ನಾಟಕದಲ್ಲಿ ಅಂಥ ಒಬ್ಬ ವ್ಯಕ್ತಿ ನಮ್ಮ ಮಧ್ಯೆ ಇದ್ದಾರೆ ಅಂದರೆ ಭಾಳ ಸಂತೋಷ ಪಡಬೇಕು. ಇವನ್ ನಾವು ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಹೆಸರು ಹೇಳೋಕ್ಕೆ ಪುಣ್ಯ ಮಾಡಿರಬೇಕು. ಅಂಥ ಒಬ್ಬ ವಿಷಯ ಕರ್ನಾಟಕದಲ್ಲಿ ಈ ಮಣ್ಣಲ್ಲಿ ಇದೆ, ಜನಿಸಿರೋದೇ ನಮ್ಮ ಪುಣ್ಯ. ಅವ್ರು ಒಂದೊಂದು ಹಾಡು ಒಂದು ಜಾನಪದ ಗೀತೆ, ಅವ್ರ ಬಾಲ್ಯ, ಮೂರನೇ ಕ್ಲಾಸ್ ಓದಿ ಇಂಥ ರಾಷ್ಟ್ರ ಮಟ್ಟದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮತ್ತು ಕರ್ನಾಟಕ ರತ್ನ, ನಟ ಸಾರ್ವಭೌಮ, ಇಂಥ ಒಂದು ಅಮೆರಿಕದ ಪ್ರತಿಷ್ಠೆ ಕಿಂಟಕಿಕನ್ ಇಂಥ ಪ್ರಶಸ್ತಿ ಎಲ್ಲ ತೊಗೊಂಡು ಇಷ್ಟು ಮಟ್ಟ ಬೆಳೆದಿದ್ದಾರೆ ಅಂದರೆ ನಮ್ಮ ಕನ್ನಡಿಗರ ಹೆಮ್ಮೆ. ನಿಜವಲ್ಲೂ ನಾವು ಅಂಥ ಒಬ್ಬ ಮನಸ್ಸನ್ನ ಇವತ್ತೊಂದು ದಿವಸ ನೆನೆಸ್ಕೋಬೇಕಾದ್ರೆ, ಅಂಥ ಒಬ್ಬ ಮನಸ್ಸನ್ನ ಹೆಸರು ಹೇಳ್ಬೇಕಾದ್ರೆ ಪುಣ್ಯ ಮಾಡಿರಬೇಕು. ಮೇಡಮ್, ಕರ್ನಾಟಕದಲ್ಲಿ ಕನ್ನಡ ಜಲ ನೆಲ ಇಷ್ಟೆಲ್ಲ ಉಳ್ಕೊಂಡಿದೆ ಅಂದರೆ ಅವರಿಂದ ಮೇಡಮ್. ಅವರಿಲ್ಲ ಅಂದರೆ ಇವತ್ತು ಕನ್ನಡ ಮಾತಾಡೋದೇ ಕಷ್ಟ ಅನ್ನೋ ಇವತ್ತಿನ ಬೆಂಗಳೂರು ಕಾಲದಲ್ಲಿ ಅವರು ಆದರ್ಶವಾಗಿದ್ದಾರೆ. ಅವ್ರನ್ನ ನೋಡಿ ಕನ್ನಡಿಗರಾದ ನಾವು ಎಲ್ಲರೂ ಅರ್ಥ ಮಾಡ್ಕೊಬೇಕು. ಪ್ರತಿಯೊಬ್ಬರು ಕನ್ನಡ ಕಲಿಬೇಕು, ಕನ್ನಡ ಬೆಳೆಸ್ಬೇಕು, ಕನ್ನಡ ಕಲಿಸ್ಬೇಕು ಅಕ್ಕಪಕ್ಕದವ್ರಿಗೆ. ಅವರು ಒಂದೊಂದು ಹಾಡು ಒಂದೊಂದು ಇದು ಕನ್ನಡಕ್ಕೋಸ್ಕರ, ಕನ್ನಡ ತಾಯಿ ಸರಸ್ವತಿ ಪುತ್ರ ಅವರು. ಕನ್ನಡದ ಹಾಡು ಗಂಧದ ಗುಡಿ ಆಗಿರ್ಬೋದು, ಆಮೇಲೆ ಚಲಿಸುವ ಮೋಡಗಳು ಆಗಿರ್ಬೋದು, ಇತ್ತೀಚೆಗೆ ಶಬ್ದವೇದಿ ಆಗಿರ್ಬೋದು, ಒಂದೊಂದು ಹಾಡು ಕನ್ನಡಿಗರ ಮನಸ್ಸು ನಾಟಿದೆ. ಅವರು ಬಂಗಾರದ ಮನಸ್ಸು ಅನ್ನೋ ಒಂದು ಪಿಕ್ಚರಲ್ಲಿ ಮಾಡಿದಾಗ 1972 ಕರ್ನಾಟಕದ ಸಿಟಿಲಿದ್ದ ಜನ ಎಷ್ಟೋ ಜನ ಅವ್ರ ಸಿನಿಮಾ ನೋಡಿ ಪರಿವರ್ತನೆ ಆಗಿ ಹಳ್ಳಿಲಿ ಹೋಗಿ ವ್ಯವಸಾಯದ ಕೆಲಸ ಮಾಡಿದ್ದಾರೆ. ಇವತ್ತು ನಾವು ಅದನ್ನು ನೋಡಿ ಅದನ್ನು ಅರ್ಥ ಮಾಡಿ ಇವತ್ತು ಹಳ್ಳಿಲಿ ವ್ಯವಸಾಯ ಮಾಡಲ್ಲ ಅಂತಾರಲ್ಲ, ಅಂಥ ಯುವಕರು ಆದರ್ಶವಾಗಿರಬೇಕು. ಹಳ್ಳಿಲಿ ಹೋಗಿ ವ್ಯವಸಾಯ ಮಾಡಿದ್ದಾರೆ, ಅವತ್ತೊಂದು ದಿವಸ ಎತ್ತಿನ ಗಾಡಿ ಕಟ್ಕೊಂಡು ಬಂಗಾರದ ಅಂತ ಒಂದು ಸಿನಿಮಾನ ಬಂದು ನೋಡಿದ್ದಾರೆ.
ಮತ್ತೆ ಅದು ಪುನರಾವರ್ತನೆ ಆಗಬೇಕು. ಈ ಸಿಟಿಲಿರೋ ಜನ ವ್ಯವಸಾಯ ಮಾಡಬೇಕು, ಕೃಷಿಕ ಮಾಡಬೇಕು. ಒಂದೊಂದು ಏನು ಬೆಳೆಯಲ್ಲ ಅಂತ ಒಂದು ಮರುಭೂಮಿಯ ಜಾಗದಲ್ಲಿ ಅದನ್ನು ತಗೊಂಡು ಬಂಗಾರ ಬೆಳಿತೀನಿ ಅಂತ, ಚಿನ್ನ ಬೆಳಿತೀನಿ ಅಂತ, ಅಂತ ಆದರ್ಶ ಬರಡು ಭೂಮಿಲಿ ಅಂತ ಬೆಳೆದು ತೋರಿಸಿದರೆ ಅಂತ ಆದರ್ಶ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ನಾವು ತುಂಬ ಕನ್ನಡಿಗರಾಗಿ ತುಂಬ ಹೆಮ್ಮೆ ಪಡ್ತೀವಿ.